ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವುದರಲ್ಲಿ ಶಿಕ್ಷಕರ ಪಾತ್ರ ಅತಿ ಮುಖ್ಯವಾಗಿದೆ ಎಂದು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಡಿಡಿಪಿ ಎಂಆರ್ ಮಂಜುನಾಥ್ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ವಿದ್ಯಾರ್ಥಿಗಳನ್ನು ಸರಿಯಾದ ರೀತಿಯಲ್ಲಿ ತಿದ್ದಿ ಉತ್ತಮ ಜೀವನ ರೂಪಿಸಿಕೊಡುವುದರಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವವಾದುದು ಎಂದು ಇದೇ ವೇಳೆ ಮಂಜುನಾಥ್ ತಿಳಿಸಿದ್ದಾರೆ. ಶುಕ್ರವಾರ ಪಟ್ಟಣದ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಪಾವಗಡ ತಾಲೂಕು ಖಾಸಗಿ ಆಂಗ್ಲ ಮಾಧ್ಯಮ ಶಾಲಾ ಆಡಳಿತ ಮಂಡಳಿಗಳ ಸಂಘದ ವತಿಯಿಂದ ಏರ್ಪಡಿಸಿದ ಶೈಕ್ಷಣಿಕ ಸಮಾವೇಶ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ. ಕಡಿಮೆ ವೆಚ್ಚದಲ್ಲಿ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಸರ್ ಅಂತ ಭಾಳ ನಿಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಅನ್ನದಾನ ಮಾಡ್ತೀವಿ, ಎಲ್ಲ ದಾನ ಮಾಡ್ತಂದ್ರೆ ಎಲ್ಲದಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ. ಯಾರು ವಿದ್ಯೆಯನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಅದನ್ನು ಉಪಯೋಗಿಸ್ತಾರಂದ್ರೆ ಅವನ ಜೀವನದಲ್ಲಿ ಭಾಳಷ್ಟು ಮುಖ್ಯವಾಗಿ ಅವನು ಮುಖ್ಯವಾಹಿನಿ ಬಂದು ಅವನ ಜೀವನವನ್ನು ಅವನು ಉಲ್ಲಾಸವಾಗಿ ನಿರೂಪಣೆ ಮಾಡಿ ನಿರ್ಮಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅವರಿಗೆ ಒಂದೇ ಒಂದು ಶಕ್ತಿ ಅಂದರೆ ಶಿಕ್ಷಣ. ಈ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಪಾವಡ ತಾಲೂಕು ಹಿಂದುಳಿದ ತಾಲೂಕಾದರೂ ಸಹ ಶೈಕ್ಷಣಿಕವಾಗಿ ಮುಂದುವರೆದ ತಾಲೂಕು. ಯಾಕಂದರೆ ನಮ್ಮ ರಿಸರ್ಚ್ ಫಲಿತಾಂಶವನ್ನು ನೋಡಿದಾಗ ಇಡೀ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗೆ ಮೊದಲನೇ ಸ್ಥಾನ ಮೊದಲನೇ ಸ್ಥಾನದಲ್ಲಿದೆ. ಇದಕ್ಕೆಲ್ಲ ಶ್ರಮ ನಮ್ಮ ಶಿಕ್ಷಕರು, ಪೋಷಕರು, ಆಡಳಿತ ಮಂಡಳಿಯ ಅಧ್ಯಕ್ಷರು, ಆಡಳಿತ ಮಂಡಳಿಯ ಸೆಕ್ರೆಟರಿಗಳು ಅವರು ತಗೊಂಡಿರ್ತಕ್ಕಂಥ ಕ್ರಮಗಳಿಂದಾಗಿ ಆ ವಿದ್ಯಾರ್ಥಿಗಳು ಇವತ್ತು ಭಾಳಷ್ಟು ಉತ್ತಮವಾದಂಥ ಪ್ರತಿಭಾವಂತರ ಮಕ್ಕಳು ಇವತ್ತು ಉತ್ತಮವಾದಂಥ ಕಾಲೇಜುಗಳಲ್ಲಿ ಓದಲಿಕ್ಕೆ ಅವಕಾಶ ಮಾಡ್ತಿದ್ದಾರೆ. ಅಂಥ ವಿದ್ಯಾರ್ಥಿಗಳು ಇವತ್ತು ನಮ್ಮ ಸಮಾಜದಲ್ಲಿ ಮುಂದೆ ಅವರ ಜೀವನ ಉತ್ತಮವಾಗಲಿ ಅಂತಕ್ಕಂಥ ಒಂದು ಅಭಿಲಾಷೆಯನ್ನು ನಾನು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಮೇಡಮ ಜಿಲ್ಲಾಧ್ಯಕ್ಷ ಬಿಕೆ ಮುನಿಸ್ವಾಮಿ ಮಾತನಾಡಿ, ತಾಲೂಕಿನಲ್ಲಿ ಖಾಸಗಿ ಶಾಲೆಗಳು ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿವೆ. ಸಂಸ್ಥೆಗಳನ್ನು ನಡೆಸುವುದು ಎಷ್ಟು ಕಷ್ಟ ಎಂದು ಕೋವಿಡ್ ಸಮಯದಲ್ಲಿ ಎಲ್ಲ ಆಡಳಿತ ಮಂಡಳಿಗಳಿಗೆ ಮನವರಿಕೆಯಾಗಿದೆ. ತಾಲೂಕಿನಲ್ಲಿ 33 ಶಾಲಾ ಆಡಳಿತ ಮಂಡಳಿಗಳಿದ್ದು ಸುಮಾರು 700ಕ್ಕೂ ಹೆಚ್ಚು ಶಿಕ್ಷಕರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ಅದಕ್ಕೆ ಕಾರಣೀಭೂತರಾದಂತಹ ನಮ್ಮ ಎಲ್ಲ ಕಲ್ಪತೃಪ್ತ ಶಿಕ್ಷಕರೇ, ಯಾಕೆಂದರೆ ನಾವು ಆಡಳಿತ ಮಂಡಳಿಯವರು ಕೊಡ್ತಕ್ಕಂತಹ ಕಲ್ಪ ಒಂದು ಗೌರವಧನದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ ಅಂದರೆ ನಾನು ಈಗ ತಾನೇ ನಮ್ಮ ನೋಂದಣಿ ಶಾಖೆಯಲ್ಲಿ ನಮ್ಮ ರವಿಯನ್ನು ಕೇಳ್ತಿದ್ದೆ, ಎಷ್ಟು ಶಾಲೆಗಳವರು ಬಂದು ಎಷ್ಟು ಶಿಕ್ಷಕರಾದ ಅಂತ ನೋಂದಣಿಯಲ್ಲಿ ಈಗ ಮಾಹಿತಿ ಸಿಕ್ಕಿತು. ಒಟ್ಟು 30 ಶಾಲೆಗಳ 492 ಶಿಕ್ಷಕರಿಲ್ಲ. ವಿ ಆರ್ ಪ್ರೈವೇಟ್, ಪ್ಯೂರ್ಲಿ ಪ್ರೈವೇಟ್. ವಿ ನೆವರ್ ಡಿಪೆಂಡ್ ಆನ್ ಎನಿ ಗೌರ್ಮೆಂಟ್, ಎನಿ ಡಿಪಾರ್ಟ್ಮೆಂಟ್, ನೈದರ್ ಆನ್ ಎನಿ ಗೌರ್ಮೆಂಟ್. ಸೆಲ್ಫ್ ಸಸ್ಟೈನ್, ಸೆಲ್ಫ್ ಬ್ರಾಟರ್, ಸ್ವತಃ ಉಳ್ಕೊಂಡು ಹೋಗ್ತಕ್ಕಂಥ, ಸ್ವತಃ ಬೆಳೆದುಕೊಂಡಿರ್ತಕ್ಕಂಥ ನಾವೆಲ್ಲ 33 ಶಾಲೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ನಾವೆಲ್ಲರೂ ಮತ್ತು ನೀವೆಲ್ಲರೂ ಇಂಥ ಕಾರ್ಯಕ್ರಮದ ಒಂದು ಭಾಗವಹಿಸುವಿಕೆಯಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಿದ್ದೀರಾ. ನಿಮ್ಮೆಲ್ಲರಿಗೂ ಪ್ರಥಮವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಸ್ಎಸ್ಕೆ ಸಂಘದ ನೂತನ ಅಧ್ಯಕ್ಷರಾದ ಸಿಎನ್ ಆನಂದರಾವ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಸಂಸ್ಕಾರವನ್ನು ಸಹ ಕಲಿಸಬೇಕು. ಗುರು ಆದವನು ವೃತ್ತಿಯಲ್ಲಿ ವ್ಯಕ್ತಿತ್ವದಲ್ಲಿ ಆದರ್ಶಗಳನ್ನು ತುಂಬಿಕೊಂಡವನಾಗಿರಬೇಕು. ವಿದ್ಯಾರ್ಥಿಗಳನ್ನು ಪರಿವರ್ತನೆ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ ಎಂದು ಅವರು ಮಾತನಾಡಿದ್ದಾರೆ. ಪ್ರಭಾವ ಬೀರುತ್ತೆ. ಅದಕ್ಕಾಗಿ ನಾವು ಮೊದಲನೇದಾಗಿ ತಿಳ್ಕೊಬೇಕಾಗಿರೋದು ಏನಂದರೆ, ನಮ್ಮ ಮಕ್ಕಳಿಗೆ ಯಾವುದೇ ಕಾರಣದಲ್ಲಿ ಅನ್ಯಾಯ ಮಾಡಬಾರ್ದು. ನಾವೆಲ್ಲರೂ ಸಮೇತ ಮಕ್ಕಳಿಗೆ ಮೊದಲನೇದಾಗಿ ಸಂಸ್ಕಾರ ಕಲಿಸ್ಕೊಡ್ಬೇಕು. ಆ ಸಂಸ್ಕಾರವೇ ಮುಂದಿನ ಅವರಿಗೆ ಒಂದು ಹಾದಿ ಆಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಖಾಸಗಿ ಆಡಳಿತ ಮಂಡಳದಲ್ಲಿರುವಂಥ ಎಲ್ಲ ಆಡಳಿತ ಮಂಡಳದಲ್ಲಿರುವವರು ಪ್ರತಿಯೊಬ್ಬರೂ ಸಮೇತ ಎಲ್ಲರೂ ಡಿಪೆಂಡ್ ಆಗಿರೋದೇ ನಿಮ್ಮ ಶಿಕ್ಷಕರ ಮೇಲೆ, ಬೇರೆ ಯಾರ ಮೇಲೂ ಅಲ್ಲ. ಅವರು ನೀವೇ ಹೇಳಿದ್ರೆ ನಾವು ಏನು ನಡೆಸಕ್ಕೆ ಆಗೋದಿಲ್ಲ, ಯಾವ ಸ್ಕೂಲು ನಡೆಸಕ್ಕೆ ಬರೋಲ್ಲ. ಈ ಎಲ್ಲದನ್ನು ನಡೆಸಬೇಕು ಅಂತಂದರೆ ಅವರು ಒಂದು ಈ ಥರ ಒಂದು ಕೂಟ ಮಾಡಿರೋದು ತುಂಬ ಸಂತೋಷ.
2022 23ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಪಡೆದ ಶಾಲಾ ಶಿಕ್ಷಕರನ್ನ ಇದೇ ವೇಳೆ ಸನ್ಮಾನಿಸಲಾಗಿದೆ. ಶಿಕ್ಷಕರ ಗುಣಮಟ್ಟ ಹೆಚ್ಚಿಸಲು ಖಾಸಗಿ ಶಾಲಾ ಶಿಕ್ಷಕರಿಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಸಹ ಈ ವೇಳೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಪಾವಗಡ ತಾಲೂಕು ಖಾಸಗಿ ಆಂಗ್ಲ ಮಾಧ್ಯಮ ಶಾಲಾ ಆಡಳಿತ ಮಂಡಳಿಯ ಸಂಘದ ಅಧ್ಯಕ್ಷರಾದ ಶಾನ ಪ್ರಸನ್ನಮೂರ್ತಿ, ಮೆಡುಮ ಕಾರ್ಯದರ್ಶಿ ದೊಡ್ಡ ಸಿದ್ದಪ್ಪ, ಮೆಡುಮ ಗೌರವಾಧ್ಯಕ್ಷರಾದ ನರಸಿಂಹಲು, ಎಸ್ಎಸ್ಕೆ ಕಾರ್ಯದರ್ಶಿ ಸುಬ್ಬ ನರಸಿಂಹ, ಕಾರ್ಯಕ್ರಮದಲ್ಲಿ ಸಹನಾ ಶ್ರೀನಿವಾಸ್, ಉಪಾಧ್ಯಕ್ಷರಾದ ಸೂರ್ಯಪ್ರಕಾಶ್, ಕಾರ್ಯದರ್ಶಿ ವಿಜಯಶ್ರೀ ಕಾನ್ವೆಂಟ್ನ ಅಂಜನ್ ಶೆಟ್ಟಿ, ಎಸ್ಎಂ ಶಾಲೆಯ ಮಧು, ಗುರುಕುಲ ಶಾಲೆಯ ಎನ್ಸಿ ನಾಗಭೂಷಣ್, ಪ್ರಾರ್ಥನಾ ಪಾಂಡು, ಜೈಗುರುದೇವ ಶಾಲೆಯ ಪರಂದಾಮರೆಡ್ಡಿ, ಜ್ಞಾನಬೋಧಿನಿ ಶಾಲೆಯ ಅನಿಲ್ ಕುಮಾರ್, ಶ್ರೀನಿವಾಸ್, ವೈನ್ ಹೊಸಕೋಟೆ ಉಮೇಶ್ ಸೇರಿದಂತೆ ಖಾಸಗಿ ಶಾಲಾ ಆಡಳಿತ ಮಂಡಳಿಯವರು ಹಾಗೂ ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದಾಗಿತ್ತು ಇವತ್ತಿನ ಪಾವಗಡ ಪವರ್ ನ್ಯೂಸ್ನ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯೊಂದಿಗೆ ಹಿರಿಯ ಸಂಪಾದಕರಾದ ಸತ್ಯ ಲೋಕೇಶ್ ಅವರ ಜೊತೆ ಅನಿಲ್ ಮಹಾದೇವ್, ಪಾವಗಡ ಪವರ್ ನ್ಯೂಸ್.